ಮಠವೇ ಒಂದು ಆಸ್ತಿ ಅಂತಂದು ಮಠದ್ದು ಹಾಸ್ಪಿಟ್ಲು ಒಂದು ದೊಡ್ಡ ಆಸ್ತಿ ಸಾರ್ವಜನಿಕರಿಗೆ. ನೀ ಸಂಸ್ಥೆ ಎಂ ಡಿ ಪರಮೇಶ್ವರು 3 ದಿವಸ ನಮ್ಮ ಮಾಡಿ ಬಂದಿದ್ರು ನೋಡಿ ಆಶ್ಚರ್ಯ ನನಗೆ. ಒಂದು ಇವತ್ತು ಸುದಾ ಡಿಸ್ಚಾರ್ಜ್ ಆಗಿದೆಯಾ, ಬರ್ತೀರಾ, ಹುಷಾರಾಗಿರಿ ಅಂತ ಹೇಳೋದು. ಅವ್ರಿಗೂ ಹೇಳಿದೆ, ಸ್ವಾಮಿ ನಿಮ್ಮ ಡಿವೋಷನ್ ಟು ಡ್ಯೂಟಿ ನನಗೆ ಆಶ್ಚರ್ಯ ಆಗಿಬಿಟ್ಟಿದೆ. ಎಂ ಡಿ ಆಗಿ ನೀವು ಮಾಡಾಡ್ಸೋದಕ್ಕಿದ್ರು ಆಡಳಿತ ನಡೆಸಿದ್ರು ಸಾಕು, ಹಾಸ್ಪಿಟ್ಲು ಇಷ್ಟು ದೊಡ್ಡ ಹಾಸ್ಪಿಟ್ಲು ಅಂತಾರೆ, ಪ್ರತಿಯೊಂದು ವಾರ್ಡ್ನು ಇಷ್ಟು ಸಂದರ್ಶನ ಮಾಡ್ತೀರ ಅಂದರೆ ವೆರಿ ವೆರಿ ಗ್ರೇಟ್ ಅಂತ ಹೇಳಿ ಕಳಿಸ್ತಿ. ಭಾಳ ಅಪ್ರಿಷಿಯೇಬಲ್. ಅವರು ಸ್ವತಃ ಅವರೇ ಬರ್ತಾರೆ ನೋಡಿರಿ, ರಾತ್ರಿ 8:00 ಬಂದಿದ್ದರು. ನನ್ನ ಹೆಸರು ರಮೇಶ್ ಕೆ ಎಸ್ ಅಂತ. ನನಗೆ ಅಲ್ಲೇ 65-66 ವರ್ಷ. ಇಲ್ಲಿಂದ ಒಂದು 25-30 ಕಿಲೋಮೀಟ್ರು ನಮ್ಮೂರು ಕೊಡಿಯಾಲ ಅಂತ. ಅಲ್ಲಿ ನಾನು ನಿವೃತ್ತ ಪೋಸ್ಟ್ ಮಾಸ್ಟ್ರು ಹಾಗೂ ಸಾವಯವ ಕೃಷಿಕ. ಸೊ ಸಂಜೆ ನನಗೆ ಸ್ವಲ್ಪ ಕೆಮ್ಮು ಉಸಿರಾಟದ ತೊಂದರೆ ಶುರುವಾಯಿತು. ರಾತ್ರಿ ಸುಮಾರು 9:30 ಅಷ್ಟರಲ್ಲಿ ಭಾಳ ರಿಸ್ಕ್ ಆಯಿತು, ಕೆಮ್ಮು ಉಸಿರಾಡೋಕ್ಕೆ ತೊಂದರೆ ಆಗೋಯಿತು. ನಮ್ಮ ಹಳಿಯ ಅವರು ಒಬ್ಬ ವೆಟ್ರನರಿ ಸರ್ಜನ್ ಅವರು ತಕ್ಷಣ ಇಲ್ಲಿ ಕರ್ಕೊಂಬಂದರು. ಸುಮಾರು ಬಂದಾಗಲೇ 11:00 ಅಷ್ಟೊತ್ತಿನಲ್ಲಿ ಡಾಕ್ಟರ್ ಶರತ್ ಅಂತ ನಮಗೆ ದೇವ್ರು ಬಂದಾಗ ಬಂದರು. ಎಲ್ಲ ವ್ಯವಸ್ಥೆ ಮಾಡಿ ಸರಿ ಎಲ್ಲ ಏನು ಬೇಕು ಆಂಜಿಯೋಗ್ರಾಮ್ ಎಲ್ಲ ಮಾಡಿಸಿ 3 ಬ್ಲಾಕೇಜ್ ಇವೆ, ನೀವು ಒಳ್ಳೆ ಆನ್ ಟೈಮಲ್ಲಿ ಬಂದಿದ್ದೀರಾ, ಕಷ್ಟ ಆಗಿ ಹೋಗೋದು ಟೈಮ್ ಪಾಸ್ ಮಾಡಿದ್ರಿ ಅಂತ ಹೇಳಿದರು. ಪಾಪ ತಿರುಗಿ ಬೆಳಗ್ಗೆ 2 ಸ್ಟಂಟ್ ಹಾಕಿರು ಒಂದೇ ದಿವಸ. ಸರ್ ಆಯಿತು ಸರ್, ಇನ್ನೊಂದು ದಿವಸ ಇರಿ, ಐ ಸಿ ಯುನಲ್ಲಿ ಇರೋಣ, ಅಬ್ಸರ್ವ್ ಮಾಡಿ ಇನ್ನೊಂದು ಸ್ಟಂಟು ಹಾಕೋಣ ಸಾಧ್ಯವಾದರೆ ಅಂತ ಹೇಳಿದರು. ಆಸ್ಪತ್ರೆಯಲ್ಲಿ ಅಷ್ಟೇ, ರಾತ್ರಿ 12 ಗಂಟೆಯಲ್ಲಿ ಬಂದರೆ ಬೆಳಗ್ಗೆವರೆಗೂ ಆ ಸಿಸ್ಟರ್ಗಳು, ವಾರ್ಡ್ಬಾಯ್ಗಳು ಎಲ್ಲರೂ ಒಬ್ರಿಗೆ ಡಾಕ್ಟ್ರು ನಿದ್ದೆ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಟ್ರೀಟ್ ಮಾಡಿರು. ನನ್ನ ಸ್ಟಂಟ್ ಅಳವಡಿಸೋದು ಮಾಡಿಕೊಟ್ಟಿದ್ದಾರೆ. ಸರಿ, ನಿನ್ನೆ ಒಂದು ದಿವಸ ಅಬ್ಸರ್ವೇಷನ್ ಇಟ್ಟಿದ್ದರು, ಇವತ್ತೆಲ್ಲ ಮುಗಿದಿದೆ. ಸಿದ್ಧಗಂಗಾ ಹಾಸ್ಪಿಟ್ಲ್ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮಠವೇ ಒಂದು ಆಸ್ತಿ ಅಂತಂದು ಮಠದ್ದು ಹಾಸ್ಪಿಟ್ಲು ಒಂದು ದೊಡ್ಡ ಆಸ್ತಿ ಸಾರ್ವಜನಿಕರಿಗೆ. ಯಾವುದೇ ಕಾಲಕ್ಕೆ ಉಳ್ಕೊಳ್ಳಿ, ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಿ ಅದ್ರಿಗೂ ಅಂತೇಳಿ ಹಾರೈಸಿ